ಶಬರಿಮಲೆ ಅಯ್ಯಪ್ಪ ದೇಗುಲ ಬಾಗಿಲನ್ನ ತೆರೆಯಲಿಕ್ಕೆ ಕೇವಲ ಒಂದೇ ಒಂದು ಗಂಟೆ ಬಾಕಿ ಉಳ್ಕೊಂಡಿದೆ. ಒಂದು ಗಂಟೆ ಬಾಕಿ ಇರಬೇಕಾದ್ರೇನೆ ಪ್ರತಿಭಟನೆಯ ಕಾವು ಕೂಡ ಜೋರಾಗ್ತಾ ಬರ್ತಾ ಇದೆ. ನೋಡಬಹುದಾಗುತ್ತೆ ನೀವು ಯಾವ ರೀತಿಯಲ್ಲಿ ಕಲ್ಲು ತೂರಾಟ ಇಲ್ಲಿ ನಡೀತಾ ಇದೆ ಅಂತ ಹೇಳಿ. ನೀಲಕಲ್ಲು ಪೊಲೀಸ್ ಕ್ಯಾಂಪ್ ಮೇಲೆ ಮತ್ತೆ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಇಲ್ಲಿ ಪೊಲೀಸರಿಂದಲೂ ಕೂಡ ಪ್ರತಿಭಟನಾಕಾರರ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ. ಲಾಠಿ ಚಾರ್ಜ್ ಅನ್ನು ಕೂಡ ಪೊಲೀಸರು ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಧ್ಯೆಯನ್ನು ಕೂಡ ದೇವಸ್ಥಾನದ ಕಡೆಗೆ ಮಹಿಳೆಯರು ಧಾವಿಸ್ತಾ ಇದ್ದಾರೆ. ನೋಡಬಹುದಾಗುತ್ತೆ ನೀವು ಇದು ನೀಲಕಲ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗ್ತಾ ಇರತಕ್ಕಂತ ಒಂದು ಘಟನೆ ಇದು. ನೀಲಕಲ್ಲು ಪೊಲೀಸ್ ಕ್ಯಾಂಪ್ ಮೇಲೆ ಅಂದ್ರೆ ಆ ಪೊಲೀಸ್ ಕ್ಯಾಂಪ್ ಮೇಲೆ ಸಾಕಷ್ಟು ಪ್ರತಿಭಟನಾಕಾರರು ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ. ಅವರು ಕೂಡ ಇವರೇನು ಕಲ್ಲು ತೂರಾಟ ಮಾಡ್ತಾ ಇದ್ದರು ಅದಕ್ಕೆ ಪ್ರತಿಯಾಗಿ ಪೊಲೀಸರ ಕಡೆಯಿಂದನೂ ಕೂಡ ಕಲ್ಲು ತೂರಾಟ ಮಾಡಲಾಗ್ತಾ ಇದೆ. ಜೊತೆಗೆ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಇದರ ಮಧ್ಯದಲ್ಲಿ ಭಕ್ತೆಯರು ಕೂಡ ದೇವಸ್ಥಾನದ ಕಡೆಗೆ ಹೋಗ್ತಾ ಇರೋದನ್ನ ಬಿಟ್ಟಿಲ್ಲ. ಇದು ಶಬರಿಮಲೆಯಿಂದ ನೇರವಾಗಿ ಸುವರ್ಣ ನ್ಯೂಸ್ ನಾವು ನಿಮಗೆ ಈ ರಿಪೋರ್ಟ್ ಅನ್ನು ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿಗಳಾಗಿರ್ತಕ್ಕಂಥ ನರೇಶ್ ಮತ್ತು ನಂದೀಶ್ ಇಬ್ರು ಕೂಡ ಇದೇ ಘಟನಾ ಸ್ಥಳದಿಂದ ನಮಗೆ ರಿಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಏಕೈಕ ಕನ್ನಡ ನ್ಯೂಸ್ ಚಾನೆಲ್ ಇವತ್ತು ಶಬರಿಮಲೆಯಿಂದ ನಿಂತ್ಕೊಂಡು ಆ ನೆಲದಲ್ಲಿ ನಿಂತ್ಕೊಂಡು ಯಾವುದಾದ್ರೂ ಒಂದು ಕನ್ನಡ ವಾಹಿನಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರೆ ಅದು ಸುವರ್ಣ ನ್ಯೂಸ್ ಆಗಿರುತ್ತೆ. ಸುವರ್ಣ ನ್ಯೂಸ್ ಕಡೆಯಿಂದ ನರೇಶ್ ಮತ್ತು ನಂದೀಶ್ ಇಬ್ರು ಕೂಡ ಘಟನಾ ಸ್ಥಳದಿಂದ ರಿಪೋರ್ಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ನೋಡಬಹುದಾಗುತ್ತೆ ನೀವಿಲ್ಲಿ ಒಂದು ಕಡೆಯಲ್ಲಿ ಇಲ್ಲಿ ನೀಲಕಲ್ಲು ಪೊಲೀಸ್ ಕ್ಯಾಂಪ್ ಮೇಲೆ ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿಯೂ ಕೂಡ ಪೊಲೀಸರು ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ, ಜೊತೆಗೆ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಹಲವು ವಾಹನಗಳು ಜಖಮ್ ಆಗ್ತಾ ಇವೆ. ತುಂಬಾ ದೊಡ್ಡ ದೊಡ್ಡ ಕಲ್ಲು ಈಗ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಈ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ. ಗಳಿಗೆ ಪ್ರತಿನಿಧಿ ನರೇಶ್ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ನರೇಶ್, ನೋಡ್ತಾ ಬರ್ತಾ ಇದೀವಿ ನೀಲಕಲ್ಲು ಪೊಲೀಸ್ ಕ್ಯಾಂಪ್ ಮೇಲೆ ಪ್ರತಿಭಟನಾಕಾರರು ಯಾವ ಕಾರಣಕ್ಕೆ ತೂರಾಟವನ್ನು ಮಾಡಿದ್ದಾರಲ್ಲಿ ಅಂತ ರಮಕಾಂತ್ ಏನಂತಂದ್ರೆ, ಏನು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಮಹಿಳೆಯರಿಗೆ ಏನು ಅವಕಾಶ ಕಲ್ಪಿಸುವ ವಿವಾದ ನಿಂತು ವಿವಾದ ನಿಜಕ್ಕೂ ಹಿಂಸಾಚಾರದ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಮಧ್ಯಾಹ್ನ ಅಷ್ಟೇ ಏನು ರಾಷ್ಟ್ರೀಯ ಸುದ್ದಿವಾಹಿನಿಯ ಮಹಿಳಾ ಪ್ರತಿನಿಧಿ ಮೇಲೆ ಒಂದು ಹಲ್ಲೆಗೆ ಮುಂದಾದಂತದ್ದು, ಆನಂತರ ಮತ್ತೊಂದು ಬೆಳವಣಿಗೆ ಅಂತಂದ್ರೆ ಈಗ ಪೊಲೀಸರು ಮತ್ತೆ ಭಕ್ತಾದಿಗಳ ನಡುವೆ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರ ನಿಂತಲ್ಲಿ ಪೊಲೀಸರು ಏನು ಪ್ರತಿ ಕಲ್ಲು ತೂರಾಟ ಜೊತೆಗೆ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಗಮನಿಸಬೇಕಾಗತ್ತೆ, ಬೆಳಿಗ್ಗೆ 7 ಗಂಟೆಗೆ 7 ಜನ ಭಕ್ತಾದಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂತಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಏನು ಶಬರಿಮಲೆ ಅಂತ ಓಡ್ತಾ ಇರ್ತಕ್ಕಂಥ ಎಲ್ಲಾ ಫೋರ್ ವೀಲರ್ಸ್ ಮತ್ತೆ ಬಸ್ಗಳೇನಿತ್ತು ಅವನ್ನ ಸ್ವಯಂ ಪ್ರೇರಿತರಾಗಿ ಈಗಾಗಲೇ ಹಿಂದೂ ಪರ ಸಂಘಟನೆಗಳ ಒಂದು ಕಾರ್ಯಕರ್ತರು ಒಂದು ಚೆಕ್ ಮಾಡ್ಬಿಟ್ಟು ಅಲ್ಲಿ ಮಹಿಳಾ ಭಕ್ತಾದಿಗಳಿದ್ರೆ ಅವ್ರನ್ನ ಇಳಿಸಿ ವಾಪಸ್ ಕಳಿಸುವಂತ ಪ್ರಕ್ರಿಯೆಗಳು ಆಗ್ತಾ ಇದ್ದಂಥದ್ದು. ಆದ್ರೆ ಇದನ್ನ ಏನು ಪೊಲೀಸ್ ಇಲಾಖೆ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿ ಅಂತ ಒಂದು ಪ್ರತಿಭಟನಾಕಾರರು ಮತ್ತೆ ಸ್ವಯಂ ಪ್ರೇರಿತವಾಗಿ ಯಾವಾಗ ಪರಿಶೀಲನೆ ಮುಂದಾಗ್ತಾರೋ ಅಂತವ್ರನ್ನ ವಶಕ್ಕೆ ಪಡೆಯುವಂತ ಪ್ರಕ್ರಿಯೆ ಮುಂದಾಗಿತ್ತು. ಅದೇ ರೀತಿ ಏನೀಗ 5 ಗಂಟೆಗೆ ಏನು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಬಾಗಿಲು ಓಪನ್ ಆಗ್ತಿದೆ, ಸಮಯ ಹತ್ತಿರ ಆದಂತೆ ಅಂದ್ರೆ ಭಕ್ತಾದಿಗಳು ಬರ್ತಾ ಇರ್ತಕ್ಕಂಥ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಆದ್ರೆ ಈವರೆಗೂ ಕೂಡ ಯಾರೇ ಮಹಿಳಾ ಭಕ್ತಾದಿಗಳು ಏನು ನೀಲಕಲ್ಲು ಏನು ಪೊಲೀಸ್ ಕ್ಯಾಂಪ್ ಇದೆ ಅಲ್ಲಿವರೆಗೂ ಕೂಡ ಯಾರು ತಲುಪಿಲ್ಲ. ಅದಕ್ಕೆ ಮುಂಚಿತವಾಗಿ ಕೆಲವಷ್ಟು ಕಡೆ ಈಗಾಗಲೇ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆ ಭಕ್ತಾದಿಗಳೇ ವಾಪಸ್ ಕಳಿಸುವ ಪ್ರಕ್ರಿಯೆ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಈಗಿದ್ದು ಕೂಡ ಅಲ್ಲಿ ಏನು ಬೆಳಿಗ್ಗಿನ ಸುಮಾರು 300ಕ್ಕೂ ಹೆಚ್ಚು ಒಂದು ಭಕ್ತಾದಿಗಳಿಗಾಗಲೇ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು, ಕೆಲವಷ್ಟು ಸ್ಟೇಜ್ಗಳನ್ನ ಹಾಕೊಂಡು. ಆ ನಿಟ್ಟಿನಲ್ಲಿ ಬೆಳಗ್ಗಿನಿಂದ ಪೊಲೀಸರು ಶಾಂತಿಯುತವಾಗಿ ನಿಮ್ಮ ಪ್ರತಿಭಟನೆ ಶಾಂತಿಯುತವಾಗಿ ಮಾಡಿ ಅನ್ನೋ ನಿಟ್ಟಿನಲ್ಲಿ ಅವ್ರು ಕೂಡ ಸ್ಪೇಸ್ ಅನ್ನ ಕೊಟ್ಟಿದ್ರು. ಆದ್ರೆ ಹೊರತಾಗಿ ಕೂಡ ಪದೇ ಪದೇ ರೋಡ್ಗೆ ಇಳಿದು ವೆಹಿಕಲ್ ಗಳನ್ನ ತಡೆಯುವಂತದ್ದು ಅಥವಾ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಯಾವಾಗ ಆ ಹಿಂದೂ ಪರ ಸಂಘಟನೆಯವರು ಮತ್ತೆ ಕೆಲವು ಅಯ್ಯಪ್ಪ ಸ್ವಾಮಿಯ ಒಂದು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿದ್ರು ಇವರು ಮುಂದಾಗ್ತಾ ಇದ್ರು. ಇದನ್ನ ಹತೋಟಿಗೆ ತರ ನಿಟ್ಟಲ್ಲಿ ಅವ್ರು ಎಷ್ಟು ಬಾರಿ ವಾರ್ನ್ ಮಾಡಿದಾಗ ಇದು ಇನ್ನೊಂದ್ ಕಡೆ ಪ್ರವೋಕ್ ಆಗಿ ಅಲ್ಲಿ ಏನು ಪ್ರತಿಭಟನಾ ನಿರತರಾಗಿದ್ರು. ಅವರು ಪೊಲೀಸರ ಮೇಲೆ ಫಸ್ಟ್ ಮಾತಿಗೆ ಮಾತು ಬೆಳೆದು ಮಾತಿನ ಚಕಮಕಿ ಆಗುವಂತದ್ದು, ತದನಂತರದಲ್ಲಿ ಏನು ಭಕ್ತಾದಿಗಳೇ ಏನು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂತದ್ದು. ಯಾಕೆ ಅಂತಂದ್ರೆ ಇಡೀ ಶಬರಿಮಲೆ ವಿವಾದ ಮತ್ತೆ ಇದು ಇಡೀ ಸೆಕ್ಯೂರಿಟಿ ಏನು ಕೈಗೊಳ್ಳಲಾಗಿದೆ ಅದನ್ನ ನಿಯಂತ್ರಿಸ್ತಾ ಇರ್ತಕ್ಕಂಥದ್ದು ಅದೇ ನೀಲಕಲ್ಲು ಪೊಲೀಸ್ ಕ್ಯಾಂಪ್ ಏನಿದೆ ಅಲ್ಲಿಂದ. ಅಂದ್ರೆ ಇಡೀ ಪೊಲೀಸ್ ಒಂದು ಕಂಟ್ರೋಲ್ ರೂಮ್ ಇರ್ತಕ್ಕಂಥದ್ದು ಕೂಡ ಅಲ್ಲೇ. ಹಂಗಾಗಿ ಈಗಾಗಲೇ ಏನು ಡ್ರೋನ್ ಕ್ಯಾಮೆರಾ ಇರ್ಬೋದು ಅಥವಾ
ಪ್ರತಿಯೊಂದು ಬೆಳವಣಿಗೆಗಳು ಮತ್ತೆ ಭಕ್ತಾದಿಗಳ ಒಂದು ಭದ್ರತಾ ದೃಷ್ಟಿಯಿಂದ ನರೇಶ್, ಇದರ ಮಧ್ಯೆ ಕೂಡ ಒಂದ್ ಕಡೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವಿನ ಸಂಘರ್ಷ, ಇನ್ನೊಂದ್ ಕಡೆಯಲ್ಲಿ ಮಹಿಳಾ ಭಕ್ತರು ಯಾರಿದ್ದಾರೋ ಅವರು ದೇವಸ್ಥಾನದ ಕಡೆಗೆ ರೀಚ್ ಆಗ್ತಾ ಇದ್ದಾರಾ ಈಗ ಅಂತ? ರಮಕಾಂತ್, ಇವರು ಕೂಡ ಯಾವುದೇ ಮಹಿಳಾ ಭಕ್ತಾದಿಗಳು ಕೂಡ ದೇವಸ್ಥಾನದ ಕಡೆ ಬರುವಂತಹ ಪ್ರಯತ್ನಗಳು ಇವರು ಕೂಡ ಆಗಿಲ್ಲ. ಅಂದ್ರೆ ಅಲ್ಲಿ ಏನಿಗೆ ಭಕ್ತಾದಿಗಳು ಬಂದಿದ್ದಾರೆ ಅವ್ರು ಬರ್ತಾ ಇರ್ತಕ್ಕಂಥದ್ದು ದೇವರ ದರ್ಶನ ಪಡೆಯೋದಕ್ಕಲ್ಲ, ಉಳಿದಂತೆ ಬೇರೆ ಯಾರೇ ಮಹಿಳಾ ಒಂದು ಭಕ್ತಾದಿಗಳು ಅಂದ್ರೆ ಇಚ್ಛೆಯಿಂದ ದರ್ಶನ ಪಡೆಯಕ್ಕೆ ಹೋಗ್ತಾರೆ ಅಂತ ತಡೆಯುವ ನಿಟ್ಟಿನಲ್ಲಿ ಕೆಲವಷ್ಟು ಹಿಂದೂ ಸಂಘಟನೆಗಳ ಕಾರ್ಯಕರ್ತರವರು, ಮಹಿಳಾ ಕಾರ್ಯಕರ್ತರವರು ಅವ್ರು ಬೆಳಗ್ಗಿನಿಂದ ನೂರಾರು ಸಂಖ್ಯೆಯಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಅದರಲ್ಲೂ ಕೂಡ ಏನು ಕೇರಳ ರಾಜ್ಯ ಮಹಿಳಾ ಅಧ್ಯಕ್ಷೆ ಉಪಾಧ್ಯಕ್ಷೆ ಹಾಗೆ ಜನರಲ್ ಸೆಕ್ರೆಟರಿ ನೇತೃತ್ವದಲ್ಲಿ ಕೂಡ ಇಲ್ಲಿ ಪ್ರೊಟೆಸ್ಟ್ ಆಗ್ತಿರ್ತಕ್ಕಂಥದ್ದು, ಅದರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮಹಿಳಾ ಕಾರ್ಯಕರ್ತರು ಭಾಗಿಯಾಗಿರ್ತಕ್ಕಂಥದ್ದು. ಅವ್ರು ಯಾವಾಗ ನೀಲ್ಕಲ್ಲಿಂದ ಅವ್ರನ್ನ ಪಂಪಾಗೆ ಅಂದ್ರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇಂದ ನೀಲ್ಕಲ್ಗೆ ಸುಮಾರು 20 ಕಿಲೋಮೀಟರ್ ಇರ್ತಕ್ಕಂಥದ್ದು, ಹಂಗಾಗಿ ಪಂಪಾಗಿ ನಮ್ಮನ್ನ ಬಿಡಿ ಅನ್ಬಿಟ್ಟು ಬೆಳಗ್ಗಿನಿಂದ ರಾಜ್ಯ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಅವರು ಒತ್ತಡನ ಹೇರ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ಹಿಂದೂ ಪರ ಸಂಘಟನೆಗಳ ಮಹಿಳಾ ಕಾರ್ಯಕರ್ತರಿರ್ಬೋದು ಅಥವಾ ಬೇರೆ ಪುರುಷ ಕಾರ್ಯಕರ್ತರಿರ್ಬೋದು ಅಥವಾ ಹೋರಾಟಗಾರರಿರ್ಬೋದು ಅಂತವ್ರು ಯಾರನ್ನೂ ಕೂಡ ಇಲ್ಲಿವರೆಗೂ ಕೂಡ ಬಿಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿಲ್ಲ. ಅದು ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಕೂಡ ಆಗಿರ್ತಕ್ಕಂಥದ್ದು. ಹಂಗಾಗಿ ಯಾವಾಗ ಅವರು ಅಲ್ಲಿಂದ ಇಲ್ಲಿ ಬರೋದಕ್ಕೆ ಬಿಡ್ತಾ ಇಲ್ಲೋ ಈ ನಿಟ್ಟಿನಲ್ಲಿ ಮಾತಿಗೆ ಮಾತು ಬೆಳೆದ್ರೆ ಗಲಾಟೆ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿನೇ ಈವರೆಗೂ ಯಾವುದೇ ಮಹಿಳಾ ಒಂದು ಭಕ್ತಾದಿಗಳು ಬಂದಿಲ್ಲ. ಹಂಗಾಗಿ ಬಂದರೂ ಕೂಡ ಈ ಹಿಂದೆ ಏನು ಪಂಪ ಏನಿತ್ತು, ಪಂಪ ಬಳಿ ಏನು ನಾವು ಮೆಟ್ಟಲನ್ನ ಪಾದಯಾತ್ರೆ ಆರಂಭ ಮಾಡ್ತೀವಿ, ಅಲ್ಲಿ ಒಂದು ಚೆಕ್ ಪೋಸ್ಟ್ ಇತ್ತು. ಅಲ್ಲಿ ಬಂದ ಸಂದರ್ಭದಲ್ಲಿ ಏನು ಮಾರು ವಯಸ್ಸಲ್ಲಿ ಬಂದ್ರು ಕೂಡ ಅದನ್ನ ಐಡೆಂಟಿಫಿಕೇಶನ್ಗೋಸ್ಕರ ಒಂದು ತಪಾಸಣೆ ಒಳಪಡಿಸಲಾಗ್ತದೆ, ಅದಕ್ಕೆ ಪ್ರತ್ಯೇಕ ಕೊಠಡಿ ಕೂಡ ಇತ್ತು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಮತ್ತೆ ರಾಜ್ಯ ಸರ್ಕಾರ ಈಗ ಮಹಿಳಾ ಭಕ್ತಾದಿಗಳಿಗೆ ಅಂದ್ರೆ 10 ಇಯರ್ಸ್ ಮತ್ತೆ ಬಿಲೋ 50 ಇಯರ್ಸ್ ಏನಿದ್ರೆ ಅವ್ರು ಕೂಡ ಪರ್ಮಿಷನ್ ಕೊಟ್ಟಿರೋದ್ರಿಂದ ಆ ತಪಾಸಣಾ ಕೇಂದ್ರ ಕೂಡ ಮುಚ್ಚಲಾಗಿರ್ತಕ್ಕಂಥದ್ದು, ಯಾವುದೇ ಒಂದು ಅಲ್ಲಿ ಪ್ರಕ್ರಿಯೆ ನಡೀತಾ ಇಲ್ಲ ಇವಾಗ. ಹಂಗಾಗಿ ಇಲ್ಲಿ ಅಕಸ್ಮಾತ್ ಯಾರಾದ್ರು ಎಂಟ್ರಿ ಆದ್ರೆ ಅದು ಮತ್ತೆ ಎಲ್ಲೊಂದ್ ಕಡೆ ಸ್ವಾಮಿಗೆ ಭಂಗ ಆಗತ್ತೆ. ಯಾಕಂದ್ರೆ ಸುಮಾರು 8 ಶತಮಾನಗಳಿಂದ ಕಾಪಾಡ್ಕೊಂಡಿರ್ತಕ್ಕಂತ ನಮ್ಮ ಪರಂಪರೆ ಅದು. ಹಂಗಾಗಿ ನಾವು ಅಲ್ಲೇ ಹೋಗಿ ನಾವೇ ತಪಾಸಣೆ ಮಾಡ್ತೀವಿ, ಪೊಲೀಸರು ತಪಾಸಣೆ ಮಾಡೋದು ಬೇಡ, ನಮ್ಮನ್ನ ತಪಾಸಣೆ ಕೇಂದ್ರಕ್ಕೆ ನಮ್ಮನ್ನ ಬಿಡಿ ಅನ್ಬಿಟ್ಟು ಹಿಂದೂ ಪರ ಸಂಘಟನೆ ಮಹಿಳಾ ಕಾರ್ಯಕರ್ತರು ಒತ್ತಾಯಿಸ್ತಕ್ಕಂಥದ್ದು. ಹಂಗಾಗಿ ಇದರಿಂದ ಈ ಒಂದು ಗಲಾಟೆ ಮತ್ತೆ ಹಿಂಸಾಚಾರದ ರೂಪ ಒಂದು ಪಡ್ಕೊಳ್ಳುವಂತ ಪರಿಸ್ಥಿತಿ ಉಂಟಾದಂತದ್ದು. ರಮಕಾಂತ್, ಥ್ಯಾಂಕ್ ಯು. ನರೇಶ್, ഒരു കുഴപ്പമില്ല, ഒരു കുഴപ്പമില്ല. ಶಬರಿಮಲೈನಲ್ಲಿ ಸಾಕಷ್ಟು ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗ್ತಾ ಇದೆ ಅಲ್ಲಿ. ಅಂದ್ರೆ ಒಂದ್ ಕಡೆಯಲ್ಲಿ ನೀಲಕಲ್ಲ ಪೊಲೀಸ್ ಕ್ಯಾಂಪ್, ಅಂದ್ರೆ ಈ ಪೊಲೀಸ್ ಕ್ಯಾಂಪ್ ನ ಕಡೆಯಿಂದಾನೇ ಇಡೀ ಇವತ್ತಿನ ಸನ್ನಿವೇಶವನ್ನು ನಿಭಾಯಿಸಬೇಕು ಅಂತ ಹೇಳಿ ಪೊಲೀಸರು ಸಜ್ಜಾಗಿ ನಿಂತ್ಕೊಂಡಿದ್ರು. ಒಂದ್ ವೇಳೆ ಅಹಿತಕರ ಘಟನೆ ನಡೆದರೆ ಅದನ್ನು ಇಲ್ಲಿಂದ ಕಂಟ್ರೋಲ್ ಮಾಡಬೇಕು ಅಂತ ಸಾಕಷ್ಟು ಪೊಲೀಸರ ಜಮಾವಣೆ, 1000ಕ್ಕಿಂತ ಹೆಚ್ಚಿನ ಪೊಲೀಸರ ಜಮಾವಣೆ ಈ ಕ್ಯಾಂಪ್ನಿಂದನೇ ಆಗಿತ್ತು. ಈ ಕ್ಯಾಂಪ್ ಮೇಲೆ ಕೂಡ ಇದೀಗ ಪ್ರತಿಭಟನಾಕಾರರು ಕಲ್ಲು ತೂರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆ ನಂತರದಲ್ಲಿ ಇದೇ ಪ್ರತಿಭಟನಾಕಾರರ ಮೇಲೆ ಪ್ರತಿಯಾಗಿ ಪೊಲೀಸರು ಕೂಡ ಕಲ್ಲು ತೂರಾಟ ಶುರು ಮಾಡಿದ್ರು, ಲಾಠಿ ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಶಾಂತಿಯ ನೆಲೆಯಾಗಬೇಕಾಗಿದ್ದಂಥ ಶಬರಿಮಲೆ ಇವತ್ತಿಗೆ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಅಲ್ಲಿ ಪ್ರಕ್ಷುಬ್ಧ ವಾತಾವರಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಅನೇಕರಿಗೆ ಅಲ್ಲಿ ಪೆಟ್ಟಾಗ್ತಾ ಇದೆ, ಹಲವು ವಾಹನಗಳನ್ನು ಜಖಂ ಮಾಡಿದ್ದಾರೆ, ಕಾರಿನ ಗಾಜನ್ನು ಒಡೆದು ಹಾಕಿದ್ದಾರೆ, ಅನೇಕ ಟೂ ವೀಲರ್ಸ್ನೆಲ್ಲ ಕೂಡ ಎಲ್ಲೆಂದರಲ್ಲಿ ತಳ್ಳಿ ಹೋಗಿದ್ದಾರೆ. ಇದನ್ನು ನಾವಿವತ್ತು ಶಬರಿಮಲೆಯಿಂದ ನೋಡ್ತಾ ಬರ್ತಾ ಇದ್ವಿ. ಪ್ರತಿನಿಧಿಗಳಾಗಿರ್ತಕ್ಕಂಥ ನರೇಶ್ ಮತ್ತು ನಂದೀಶ್ ಇಬ್ಬರು ಕೂಡ ಘಟನಾ ಸ್ಥಳದಿಂದಾನೇ ನೇರವಾಗಿ ವರದಿಯನ್ನು ಮಾಡ್ತಾ ಇದ್ದಾರೆ. ನೋಡಬಹುದಾಗುತ್ತೆ ನೀವು ಎಷ್ಟೆಷ್ಟು ದಪ್ಪ ಕಲ್ಲುಗಳನ್ನು ಎತ್ಕೊಂಡು ಇಲ್ಲಿ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಒಂದು ಕಡೆ ಮಹಿಳೆಯರು ಶಬರಿಮಲೆ ದೇವಸ್ಥಾನಕ್ಕೆ ಹೋಗೋದಿರಲಿ, ಇನ್ನು ಅದರ ಹತ್ತಿರಕ್ಕೂ ಕೂಡ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅನೇಕರು ಪ್ರವೇಶವನ್ನು ಮಾಡೇ ಬಿಡ್ತೀವಿ ಅಂತ ಬರ್ತಾ ಇದ್ರು ಕೂಡ ಅವರನ್ನು ತಡೆಯುವಂತಹ ದೊಡ್ಡ ಪ್ರಯತ್ನ ಕೂಡ ಇಲ್ಲಿ ಆಗ್ತಾ ಇದೆ. ಒಂದು ಮಾತು ಹೇಳೋದು.
ಈ ಚರ್ಚೆಯಲ್ಲಿ ನಮ್ಮ ಪ್ರತಿಭಾನಂದ ಕುಮಾರ್ ಅವರು ಚರ್ಚೆಯಲ್ಲಿ ಮತ್ತೆ ಅವ್ರ ಜೊತೆ ನಾವು ಚರ್ಚೆ ಮುಂದುವರಿಸ್ತಾ ಇದ್ದೀನಿ. ಸ್ವಾಗತ ಮತ್ತೊಮ್ಮೆ ಮೇಡಮ್ ಪ್ರತಿಭಾನಂದ ಕುಮಾರ್ ಅವರೇ. ಇನ್ನು ನಮ್ಮ ಜೊತೆಯಲ್ಲಿ ಸಮೀಕ್ಷಾ ಅವರಿದ್ದಾರೆ, ಅಂತಾರಾಷ್ಟ್ರೀಯ ಯೋಗಪಟು. ಸ್ವಾಗತ ನಿಮಗೆ ಸಮೀಕ್ಷಾ. ಮೊದಲನೇದಾಗಿ ಪ್ರತಿಭಾನಂದ ಕುಮಾರ್ ಅವರೇ, ಇಲ್ಲಿ ಧರ್ಮಕ್ಕಾಗಿ ಸಂಘರ್ಷವೋ ಧರ್ಮದ ವಿರುದ್ಧದ ಸಂಘರ್ಷವೋ ಇದು ಮೇಡಮ್? ಇದು ನಿರೀಕ್ಷಿತವೇ, ಗೊತ್ತಿತ್ತು ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನೋಡ್ತಾ ಇರಿ, ಇನ್ನು 5 ಗಂಟೆ ಆಗೋಷ್ಟೊತ್ತಿಗೆ ಇನ್ನೂ ಜಾಸ್ತಿ ನಮಗೆ ಈ ಥರದ ಒಂದು ಕ್ರೌರ್ಯ. ಕಾರಣ ಯಾರು, ಕಾರಣ ಯಾರು ಮೇಡಮ್, ಯಾರ ಕಾರಣದಿಂದಾಗಿ ನಡೀತಾ ಬರ್ತಾ ಇದೆ? ಎಲ್ಲ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಎಲ್ಲರೂ ಕಾರಣರೇ. ಈಗ ಮಹಿಳೆಯರು ಅಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಇವ್ರು ತಡಿಬಾರ್ದಾಗಿತ್ತು. ಈ ಬೇರೆ ಸಂಘ ಸಂಸ್ಥೆಗಳವರು ಅವರು ತಮ್ಮ ಕಾನೂನನ್ನ ತಮ್ಮ ಕೈಗೆ ಎತ್ಕೊಂಡು ಕಾರ್ನ ತಪಾಸಣೆ ಮಾಡೋದು, ಹೆಂಗಸರನ್ನ ವಾಪಸ್ ಹೋಗಿ ಅಂತ ಹೇಳೋದು, ಹೊಡೆಯೋದು, ಕಲ್ಲೊಡೆಯೋದು ಇದೆಲ್ಲ ಮಾಡಬಾರ್ದು. ಪೊಲೀಸ್ ಅವ್ರಿಗೂ ಒಂದು ಜವಾಬ್ದಾರಿ ಇದೆ, ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇವರುಗಳು ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ಮೇಲೆ ಈ ತರ ಮಾಡ್ತಾ ಇರೋದು, ತಮಗೆ ಇಷ್ಟ ಬಂದಂಗೆ ಇವ್ರನ್ನ ತಡೀತಾ ಇರೋದು, ಅದು ಸರಿಗಿಲ್ಲ. ಮೇಡಮ್, ನೀವು ಒಂದ್ ಕಡೆ ಹೇಳ್ತೀರಿ ಮಹಿಳೆಯರು ಪ್ರವೇಶ ಮಾಡಬಾರದು, ಇದರಿಂದಾನೇ ಲಿಂಗ ಸಮಾನತೆ ನಾನು ಒಪ್ಪಲಾರೆ, ನಾಸ್ತಿಕವಾದಿಗಳು ಕೂಡ ನಾಸ್ತಿಕವಾದವಾದನ ಹೇಳಿಕೊಂಡೆ, ನಾನು ನಾಸ್ತಿಕವಾದಿ ಅಂತ ಹೇಳಿಕೊಂಡೇನೆ ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಸೂಚಕವಾಗಿ ಈ ದೇವಸ್ಥಾನ ಪ್ರವೇಶ ಮಾಡೋದಲ್ಲ, ನಂಬಿಕೆ ಮುಖ್ಯ ಇಲ್ಲಿ ಅಂತ ಮಾತನಾಡ್ತಾ ಇದ್ದೀರಿ. ಸ್ತ್ರೀ ಸಮಾನತೆ ಬೇಡ ಮೇಡಮ್ ಹಾಗಾದರೆ? ನೋಡಿ, ತುಂಬ ಸಿಂಪ್ಲಿಫೈ ಮಾಡಬೇಡಿ ವಿಷಯ ದಯವಿಟ್ಟು. ಯಾಕಂದರೆ ಒಂದು ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲರೂ ಹೋಗಬೇಕು ಅನ್ನೋದನ್ನು ನಾನು ಹೇಳಿದ್ನಲ್ಲ, ಹಿಂಗೆ ದಿಢೀರಂತ 24 ಗಂಟೆನಲ್ಲಿ ಮಾಡೋ ಅಂಥದ್ದಲ್ಲ. ಇದನ್ನು ಅವರು ದೇವಸ್ವಾಮ ಅವರು ಒಪ್ಪಿಕೊಂಡಿದ್ರು, ಸುಪ್ರೀಂ ಕೋರ್ಟ್ ಆರ್ಡ್ರಿಗೆ ಮುಂಚೆನೂ ಕೂಡ ಅವರು ಒಪ್ಪಿಕೊಂಡಿದ್ರು, ಕೇರಳ ಸರ್ಕಾರನೂ ಒಪ್ಪಿಕೊಂಡಿದೆ. ಇವತ್ತು ನಡೀತಾ ಇರೋದು ಇದ್ರ ಹಿಂದೆ ಯಾವ ಶಕ್ತಿಗಳಿದೆಯೋ, ದುಷ್ಟಶಕ್ತಿಗಳಿದೆಯೋ ಅನ್ನೋದು ನಾನು ಕಂಡುಹಿಡಿಬೇಕಾಗಿದೆ. ಯಾಕಂದ್ರೆ ಬೇಕಂತ ಈ ತರ ಒಂದು ಪ್ರಕ್ಷುಬ್ಧ ವಾತಾವರಣ ನಡತಾ ಇರೋದು, ರಣರಂಗ ಮಾಡ್ತಾ ಇರೋದು ಇದೆಯಲ್ಲ, ಇದು ಬೇಕಂತ ಮಾಡ್ತಾ ಇರೋದು. ಹಾಗಾಗಿ ಈಗ ಅಕಸ್ಮಾತ್, ನಾನು ಹೇಳಿದ್ನಲ್ಲ ಒಂದು ಚಾರಿತ್ರಿಕ ಘಟನೆಗೆ ನಾವೀಗ ಸಾಕ್ಷಿ ಆಗ್ತಾ ಇದ್ದೀವಿ ಅಂತ, ಅಕಸ್ಮಾತ್ ಎಲ್ಲ ಬದಲಾದ್ರೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆ ದೇವಸ್ವಾಮ ಅವರು ತಮ್ಮ ಕಾನೂನನ್ನು ಬದಲಾಯಿಸಿದ್ರೆ, ರಿಚುವಲ್ಸ್ ಅಂದರೆ ಅವರ ರೂಲ್ಸ್ನ ಅವರು ಬದಲಾಯಿಸಿದರೆ ಮುಂದೆ ಎಲ್ಲವೂ ಬೇರೆ ಥರ ಆಗಬಹುದಾದರೆ ಅದಕ್ಕೆ ಇವತ್ತು ನಾವು ಮೊದಲ ಹೆಜ್ಜೆ ಇಡ್ತಾ ಇದ್ದೀವಿ. ಹಾಗಾದರೆ ನಾನು ಸ್ವಾಗತಾರ್ಹ ಅಂತಲೇ ಹೇಳಿದೆ. ಸೊ ಈ ಆದರೆ ಈಗ ನಡೀತಾ ಇರೋದಿದೆಯಲ್ಲ, ಇದು ಬರೇ ಅದೊಂದೇ ದೃಷ್ಟಿಯಿಂದ ಅಲ್ಲ, ಬೇರೆ ಕಾರಣಗಳಿವೆ ಅಂತ ಹೇಳಿ ಸಮೀಕ್ಷೆ. ನಿಮಗೆ ಅನಿಸ್ತಾ ಇದೆ, ಹೋಗಬೇಕಾ ಹೋಗಬಾರ್ದ ಮಹಿಳೆಯರು? ಹೋಗಬಾರ್ದು ಸರ್. ಓಕೆ, ಎಲ್ಲ ಕಡೆ ಒಂದು ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ಒಂದು ಆಫೀಸ್ನಲ್ಲಾಗಲಿ ಅವ್ರದ್ದೇ ಆದಂತಹ ಒಂದಷ್ಟು ರೂಲ್ಸ್ಗಳನ್ನು ಮಾಡ್ಕೊಂಡಿರ್ತಾರೆ. ಯಾಕೆ ನೀವು ಬರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದನ್ನೇ ನೀವು ಇದು ಮಾಡ್ಕೊತಾ ಇದ್ದೀರಾ? 25 ಲಕ್ಷಕ್ಕೂ ಮಿಕ್ಕಿ ದೇವಸ್ಥಾನಗಳು ಭಾರತದಲ್ಲಿದೆ, ಅಲ್ಲಿ ಕೇವಲ ಒಂದು 5-6 ದೇವಸ್ಥಾನಗಳಿಗಷ್ಟೇ ಮಹಿಳೆಯರಿಗೆ ಪ್ರವೇಶ ನಿಷಿದ್ಧವಾಗಿದೆ. ಅದಕ್ಕೆ ಒಂದಷ್ಟು ಹಿಂದಿನಿಂದ ಬಂದಿರುವ 800 ವರ್ಷಗಳಿಂದ ಒಂದಷ್ಟು ಕಾರಣಗಳಿದೆ. ಅದಕ್ಕೆ ಯಾಕೆ ಅದನ್ನು ಈಗಲೇ ಅಷ್ಟೊಂದು ಒತ್ತಾಯ ಪೂರ್ವಕವಾಗಿ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದೀರಾ? ಒತ್ತಾಯ ಪೂರ್ವಕ ಅನ್ನೋದಕ್ಕಿಂತ ನನ್ನ ಭಕ್ತಿ ಅಂತಾರೆ ಮೇಡಮ್, ಅವ್ರ ಭಕ್ತಿ ಅಂತಾರೆ. ಮಾತಾಡ್ತೇನೆ ಅವ್ರ ಬಗ್ಗೆ, ಮಾತಾಡ್ತೀನಿ ನಾನು ನಿಮ್ಮನ್ನ. ಭಕ್ತಿಯೋ 25 ಲಕ್ಷ ಟೆಂಪಲ್ಸ್ ಬೇರೆ ಇದೆ, 5-6 ದೇವಸ್ಥಾನಕ್ಕೆ ನೀವು ಯಾಕೆ ಒತ್ತಡವನ್ನು ಹಾಕ್ತಾ ಇದ್ದೀರಿ, ಈ ಚರ್ಚೆ ಕೂಡ ಇದೆ. ಹಾಗಾದರೆ 25 ಲಕ್ಷ ದೇವಸ್ಥಾನಕ್ಕೆ ಹೋಗಿ 6 ದೇವಸ್ಥಾನಗಳಿಗೆ ಹೋಗಬೇಡಿ ಅಂತ ಹೇಳಲಿಕ್ಕೆ ಯಾರಿಗೆ ಅಧಿಕಾರ ಇದೆ? ಇಂಥ ಅಧಿಕಾರವನ್ನು ಸುಪ್ರೀಂ ಕೋರ್ಟೇ ಮೊಟಕ ಮಾಡಲಿಕ್ಕೆ ಹೊರಟಿದ್ದ ಮೇಲೆ ಅದರ ವಿರುದ್ಧವಾಗಿ ನಾವು ಹೋಗಬಹುದಾ?